ಇವತ್ತು ವೆಜಿಟೇಬಲ್ ಕಿಚಡಿ ಮಾಡೋಣ. ಮನೆಯಲ್ಲಿರುವಂತಹ ತರಕಾರಿಗಳು ಬೀನ್ಸು, ಕ್ಯಾರೆಟು, ಬದನೆಕಾಯಿ, ಹಸಿಮೆಣಸಿನಕಾಯಿ, ಶುಂಠಿ, ಜೀರಿಗೆ ಮೆಣಸು, ಕರಿಬೇವಿನ ಸೊಪ್ಪು, ಟಮ್ಯಾಟೊ, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಅರ್ಧ ಗ್ಲಾಸ್ ಬೇಳೆ, ಒಂದು ಗ್ಲಾಸ್ ಅಕ್ಕಿ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ತುಪ್ಪ ಹಾಕ್ತಿದ್ದೀನಿ, ಸ್ವಲ್ಪ ಎಣ್ಣೆ, ತುಪ್ಪ ಬಿಸಿಯಾಗಲಿ. ಹಿಂಗು, ಸಾಸಿವೆ, ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಜೀರಿಗೆ ಎಲ್ಲ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಅರಿಶಿನ ಸ್ವಲ್ಪ, ಅರಿಶಿನ ಹಾಕ್ತಾ ಇದ್ದೀನಿ. ಈಗ ಹೆಚ್ಚಿಟ್ಕೊಂಡಿರುವಂಥ ಎಲ್ಲ ತರಕಾರಿಗಳು ಹಾಕ್ತಾ ಇದ್ದೀನಿ. ಒಂದು ನಿಮಿಷ ಹೀಗೆ ಫ್ರೈ ಆಗಲಿ. ಈಗ ಟೊಮ್ಯಾಟೊ ಹಾಕ್ತಾ ಇದ್ದೀನಿ. ಹೆಸರು ಬೇಳೆನೂ ಅಕ್ಕಿ ಯಾವುದು ನಾವು ತೊಳೆದಿಟ್ಕೊಂಡಿದ್ವು ಅದು ಹಾಕ್ತಾ ಇದ್ದೀನಿ. ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು. ಇದು ಒಂದು ಗ್ಲಾಸ್ ಅಕ್ಕಿಗೆ 6 ಗ್ಲಾಸ್ ನೀರು ಬೀಳುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಎಲ್ಲ ಹಾಕಿಬಿಟ್ಟು ಈಗ ಕುಕ್ಕರ್ ಮುಚ್ಚಿಬಿಟ್ಟು 3 ವಿಷಲ್ ತೊಗೊಂಡ್ರೆ ವೆಜಿಟೇಬಲ್ ಕಿಚಡಿ ರೆಡಿ ಆಗಿಬಿಡುತ್ತೆ. ನೋಡಿ ರೆಡಿ ಆಗಿಬಿಟ್ಟಿದೆ. ಇದನ್ನು ನಾನು ಸರ್ವಿಂಗ್ ಬೌಲಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀನಿ. ವೆಜಿಟೇಬಲ್ ಕಿಚಡಿ ರೆಡಿ.